ಸಮಸ್ಯೆ ಅನ್ನೋದು ಯಾವುದೋ ಯಾವ್ದೋ ಏರಿಯಾದ ಮೂಲೆಯಲ್ಲಿದ್ದರೆ ಅಥವಾ ಯಾವುದೋ ದೂರದ ಹಳ್ಳಿಗಾಡಲ್ಲಿದ್ದರೆ ಬಿಡಪ್ಪ ಇವ್ರಿಗೆ ಕಣ್ಣಿ ಕಂಡಿಲ್ಲ ಅಂತ ಹೇಳ್ಬೋದು ಆದರೆ ವಿಧಾನಸೌಧದ ಮುಂಭಾಗವೇ ಸಮಸ್ಯೆ ಅನ್ನೋದಿದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಂಡು ಅವ್ರಿಗೆ ಬಿ ಬಿ ಎಂ ಪಿ ಗೆ ಕಣ್ಣಿ ಕಾಣಿಸ್ಲಿಲ್ಲ ಅಂದ್ರೆ ಏನು ಹೇಳೋದು ವಿಧಾನಸೌಧದ ಮುಂದೆ ಅಂತ ಸಮಸ್ಯೆನ ಅಂದ್ರೆ ಬನ್ನಿ ನಾವು ಹೇಳ್ತೀವಿ ಕಗ್ಗತ್ತಲಲ್ಲಿ ಕರ್ನಾಟಕದ ಶಕ್ತಿ ಸೌಧ ವಿಧಾನಸೌಧದ ಮುಂಭಾಗ ಕತ್ತಲೆ ಬರೀ ಕತ್ತಲೆ ರಾತ್ರಿ ವೇಳೆ ವಿಧಾನಸೌಧದ ಮುಂಭಾಗ ಸಂಚರಿಸಲು ಹಿಂದೇಟು ಸಾಮಾನ್ಯವಾಗಿ ಗ್ರಾಮೀಣ ಭಾಗ ಕುಗ್ರಾಮಗಳಲ್ಲಿ ಬೀದಿ ದೀಪಗಳ ಸಮಸ್ಯೆಯನ್ನ ಕೇಳಿದ್ವಿ ವಿದ್ಯುತ್ ಕಂಬಗಳಲ್ಲಿ ಬೆಳಕಿಲ್ಲದೆ ಜನ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿರೋದನ್ನ ನೋಡಿದ್ವಿ ಆದ್ರೆ ಅದೇ ಸಮಸ್ಯೆ ರಾಜಧಾನಿ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿದೆ ಅದು ಕೂಡ ವಿಧಾನಸೌಧದ ಮುಂಭಾಗದಲ್ಲೇ ಇದು ನಿಜಕ್ಕೂ ಸರಿ ಸರ್ಕಾರ ನಾಚಿಕೆ ಪಡುವಂತಹ ಸಂಗತಿ ವಿಧಾನಸೌಧದ ಕೆಂಗಲ್ ಗೇಟ್ನ ದೇವರಾಜ್ ಅರಸು ವೃತ್ತದಿಂದ ಸಿಐಡಿ ಕಚೇರಿಯ ಸರ್ಕಲ್ ಕಡೆಗೆ ಸಾಗುವ ರಸ್ತೆಯುದ್ದಕ್ಕೂ ಬೀದಿ ದೀಪಗಳಲ್ಲಿ ಬೆಳಕಿಲ್ಲ ಬರೀ ಖಾಲಿ ಖಾಲಿ ಕಂಬಗಳಿವೆ ಯಾವುದೋ ಹಳ್ಳಿಗಾಡಿನ ಸಮಸ್ಯೆಯನ್ನ ಹೇಳೋದಕ್ಕೆ ನಾವು ಹೊರಟಿಲ್ಲ ಬದಲಾಗಿ ರಾಜಧಾನಿ ಶಕ್ತಿ ಸೌಧದ ಮುಂಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನು ಬಿಚ್ಚಿಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ವಿಧಾನಸೌಧದ ಮುಂಭಾಗದ ರಸ್ತೆ ದೇವರಾಜರಸು ಸರ್ಕಲ್ನಿಂದ ಸಿ ಐ ಡಿವರೆಗೂ ಹೋಗ್ತಕ್ಕಂಥ ರಸ್ತೆಯಲ್ಲಿ ಒಂದೇ ಒಂದು ವಿದ್ಯುತ್ ಕಂಬದಲ್ಲಿ ಬೆಳಕಿಲ್ಲ ಬಲ್ಪ್ ಇದ್ದರೂ ಕೂಡ ಬೆಳಕು ಇಲ್ಲದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಪಾದಾಚಾರಿಗಳು ಓಡಾಡಲಿಕ್ಕೆ ಭಯ ಪಡ್ತಾ ಇದ್ದಾರೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇದು ವಿಧಾನಸೌಧದ ಮುಂಭಾಗದ ಸರ್ಕಲ್ಲು ಏನು ನೀವು ದೇವರಾಜ ದೇವರಾಜರಸು ಸರ್ಕಲ್ಲು ಅದು ಆ ರಸ್ತೆಯಿಂದ ಸಿ ಐ ಡಿ ರಸ್ತೆಗೆ ಹೋಗ್ತಕ್ಕಂತಹ ಮಾರ್ಗ ಏನಿದೆ ಈ ಮಾರ್ಗದಲ್ಲಿ ಒಂದೇ ಒಂದು ವಿದ್ಯುತ್ ಕಂಬಗಳಲ್ಲಿ ಬಲ್ಪ್ ಇಲ್ಲದೆ ಇರುವಂಥದ್ದು ತಮ್ಮ ಗಮನಕ್ಕೆ ಬರ್ತಾ ಇತ್ತು ಗಮನಿಸಬಹುದಾಗಿದೆ ವಿದ್ಯುತ್ ಕಂಬ ಇದೆ ಆದರೆ ಬೆಳಕೇ ಇಲ್ಲ ಇಂತಹ ಪರಿಸ್ಥಿತಿ ವಿಧಾನಸೌಧದ ಮುಂಭಾಗದಲ್ಲಿ ಆಗ್ತಾ ಇರುವಂಥದ್ದು ಇನ್ನು ರಸ್ತೆಯಲ್ಲಿ ಪಾದಚಾರಿಗಳು ಜೀವ ಭಯದಲ್ಲೇ ಓಡಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳ ಬೆಳಕಿನ ಸಹಾಯದಿಂದ ಜನ ಓಡಾಡ್ತಾರೆ ಫುಟ್ಪಾತ್ನಲ್ಲೂ ಕೂಡ ತಗ್ಗು ಗುಂಡಿ ಬಿದ್ದಿದ್ದು ಕತ್ತಲಲ್ಲಿ ಜನ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುತ್ತಮುತ್ತ ಕಟ್ಟಡಗಳಲ್ಲಿ ಬೆಳಕಿರುತ್ತೆ ಆದ್ರೆ ಬೀದಿ ದೀಪಗಳಲ್ಲಿ ಬೆಳಕಿಲ್ಲ ಇದು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ ತುಂಬಾ ದಿನಗಳ ಸಮಸ್ಯೆ ಅಂತಿದ್ದಾರೆ ಜನರು ಲೈಟ್ಸ್ ಇಲ್ಲ ಫಸ್ಟ್ ಆಫ್ ಆಲ್ ಮತ್ತೆ ರೋಡ್ ಸರಿ ಇಲ್ಲ ಅದಕ್ಕೆ ನೈಟ್ ನಡ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಸ್ನ್ಯಾಚಿಂಗ್ ತುಂಬಾ ನಡೀತಾ ಇದೆ ಇಲ್ಲಿ ಸ್ನಾಚಿಂಗ್ ಫೋನ್ ಸ್ನಾಚಿಂಗ್ ಲೈಕ್ ಚೈನ್ ಸ್ನ್ಯಾಚಿಂಗ್ ಸೊ ಲೇಡೀಸ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಇದು ನಾವು ಆಫೀಸ್ ಮುಗಿಸ್ಕೊಂಡು ಇಲ್ಲಿಯ ದಾರಿಯಲ್ಲಿ ದಿನ ಹೋಗ್ತೀವಿ ಸಂಪೂರ್ಣ ಕತ್ಲೆ ಫುಟ್ಪಾತ್ ಸಟ್ ಆಗಿಲ್ಲ ಲೈಟ್ ಇರೋಲ್ಲ ಬರೇ ಹೊಸಬ್ರಂತೆ ಅವರು ಕಾಂಟ್ರಾಕ್ಟ್ ಕೊಡ್ತಾರೆ ಹೊಸ ಲೇಟ್ ಆಗ್ತಾರೆ ಬಿಟ್ಟು ಹೋಗಿಬಿಡ್ತಾರೆ ಮೇಂಟೆನೆನ್ಸೇ ಇಲ್ಲ ನೀವು ಚೆಕ್ ಮಾಡಿ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಕೊಟ್ಟಿದಾರಾ ಮಾಡಿದಾರಾ ಏನೂ ಇಲ್ಲ ಶಕ್ತಿ ಸೌಧದ ಮುಂಭಾಗದಲ್ಲಿ ಈ ಸಮಸ್ಯೆ ಕಣ್ಣಿಗೆ ಕಾಣ್ತಾ ಇದ್ರೂ ಇಂಧನ ಇಲಾಖೆ ಮತ್ತು ಬೆಸ್ಕಾಂ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ ಇನ್ನಾದರೂ ಎಚ್ಚೆತ್ತು ಶಕ್ತಿ ಸೌಧದ ಮುಂಭಾಗದ ರಸ್ತೆಗೆ ಬೆಳಕು ಕಲ್ಪಿಸ್ತಾರಾ ಕಗ್ಗತ್ತಲಲ್ಲೇ ಕಳೆಯುವಂತೆ ಮಾಡ್ತಾರಾ ಕಾದು ನೋಡಬೇಕಿದೆ ಲೋಕೇಶ್ ಪಬ್ಲಿಕ್ ಟಿವಿ ಬೆಂಗಳೂರು